ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಕರ್ನಾಟಕ ರೇಷ್ಮೆ ಉದ್ಯಮದ ಪಿತಾಮಹ. 1785 ಅವರು ಸೆರಿಕಲ್ಚರ್ ಕಲಿಯಲು ಮತ್ತು ಅದನ್ನು ಮೈಸೂರು ಸಾಮ್ರಾಜ್ಯದಲ್ಲಿ ಸ್ಥಾಪಿಸಲು ಜನರನ್ನು ಬಂಗಾಳಕ್ಕೆ ಕಳುಹಿಸಿದರು. ರೇಷ್ಮೆ ಉತ್ಪಾದಿಸುವ ರಾಷ್ಟ್ರಗಳಲ್ಲಿ ಮೈಸೂರು ಅಗ್ರಸ್ಥಾನದಲ್ಲಿರಬೇಕು ಎಂದು ಟಿಪ್ಪು ಸುಲ್ತಾನ್ ಬಯಸಿದರು. ಈ ಮಹಾನ್ ಆಡಳಿತಗಾರನ ಕನಸು ಅಂತಿಮವಾಗಿ ನನಸಾಯಿತು. 1860 ಇಟಾಲಿಯ ಕೈಗಾರಿಕೋದ್ಯಮಿ ಬೆಂಗಳೂರಿನಲ್ಲಿ ಮೊದಲ ತಂತು ಸ್ಥಾಪಿಸಿದರು. ಈ ಅವಧಿಯಲ್ಲಿ ಭಾರತೀಯ ಮತ್ತು ಇಟಾಲಿಯನ್ ಅಥವಾ ಚೈನೀಸ್ ಅಥವಾ ಜಪಾನೀಸ್ ಪ್ರಭೇದಗಳ ನಡುವಿನ ತಂತು ಮೂಲಕ ಅನೇಕ ರೀತಿಯ ಅಡ್ಡತಳಿಗಳನ್ನು ಉತ್ಪಾದಿಸಲಾಯಿತು. ಬಂಗಾಳ ಮತ್ತು ಕಾಶ್ಮೀರದಲ್ಲಿ ಉದ್ಯಮವು ಸಂಪೂರ್ಣವಾಗಿ ನಾಶವಾಯಿತು. ಆದರೆ ಮೈಸೂರಿನಲ್ಲಿ ಉದ್ಯಮ ಉಳಿದುಕೊಂಡಿತ್ತು. ಇದರ ಪರಿಣಾಮವಾಗಿ ಹೆಚ್ಚಿನ ವಿಲಕ್ಷಣ ಪ್ರಭೇದಗಳು ನಾಶವಾದವು. ಆದರೆ ಶುದ್ಧ ಮೈಸೂರು ಪ್ರಭೇದವು ಈ ಅವಧಿಯಲ್ಲಿ ಸ್ಥಿರವಾಗಿ ಉಳಿದಿದೆ ಮತ್ತು ಇಂದಿಗೂ ಸಹ ಇದೆ. ಮೈಸೂರು ರೇಷ್ಮೆ ಪ್ರಪಂಚದಾದ್ಯಂತ ಹೆಸರಾಗಲು ಟಿಪ್ಪು ಸುಲ್ತಾನ್ ಅವರು ಮೂಲ ಕಾರಣವೆಂದರೆ ತಪ್ಪಾಗಲಾರದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಎ ಟು ಝೆಡ್ ಟಿವಿಯನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.